ಹಿಂದೂ ಧರ್ಮದಲ್ಲಿ ಪೂಜೆಯ ಮನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಯಾಕಂದರೆ ಯಾವ ಮನೆಯಲ್ಲಿ ದೇವರ ಕೋಣೆ ಇರುತ್ತದೆಯೋ ಆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ಅಲ್ಲದೆ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇರುವುದಿಲ್ಲ ಮತ್ತು ಮನೆಯಲ್ಲಿ ಧನಾತ್ಮಕತೆ ಹರಡುತ್ತದೆ ಮನೆಯ ಪೂಜೆ ಕೋಣೆ ಹೇಗಿರಬೇಕು ಪೂಜಾ ಇತರೆ ಈ ವಿಷಯಗಳನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಲೇಬೇಕು ಹಿಂದೂ ಧರ್ಮದಲ್ಲಿ ಮನೆಯಲ್ಲಿ ದೇವರ ಕೋಣೆಯನ್ನ ಇಟ್ಟುಕೊಳ್ಳುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಮನೆಯಲ್ಲಿ ದೇವರ ಕೋಣೆಯ ಇರದ ಹಿಂದೂ ಕುಟುಂಬವನ್ನು ನೋಡಲು ಸಾಧ್ಯವಿಲ್ಲ ಯಾವ ಮನೆಯಲ್ಲಿ ದೇವರ ಕೋಣೆ ಇರುತ್ತದೆಯೋ ಆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ಅಲ್ಲದೆ ಅಂತಹ ಮನೆಗೆ ನಕಾರಾತ್ಮಕ ಶಕ್ತಿಗಳು ಕೂಡ ಪ್ರವೇಶಿಸುವುದಿಲ್ಲ ಮನೆಯಲ್ಲಿ ದೇವರ ಕೋಣೆಯನ್ನ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಮತ್ತು ಗೌರವವನ್ನು ಸೂಚಿಸುತ್ತದೆ ಆದರೆ ಪೂಜೆಯ ಮನೆಗೆ ಸಂಬಂಧಿಸಿದ ಕೆಲವು ಪ್ರಮುಖ ಮಾಹಿತಿಗಳನ್ನು ಪ್ರತಿಯೊಬ್ಬರೂ ಕೂಡ ತಿಳಿದಿರಬೇಕು ಮನೆಯಲ್ಲಿ ಪೂಜೆ ಕೋಣೆಯಿದ್ದಾಗ ಈ ವಿಶೇಷ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಉತ್ತಮ ಮೊದಲಿಗೆ ಸ್ವಚ್ಛತೆ ಮನೆಯಲ್ಲಿ ದೇವಸ್ಥಾನವನ್ನು ಹೊಂದಲು ಇದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಅದಕ್ಕಾಗಿಯೇ ದೇವಾಲಯವು ಅತ್ಯಂತ ಪವಿತ್ರವಾಗಿದೆ ಮತ್ತು ಪೂಜಾ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉತ್ಪತ್ತಿಯಾಗುತ್ತದೆ ಎರಡನೆಯದು ಈಶಾನ್ಯ ಈ ಕೋನವನ್ನು ಮನೆಗೆ ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ನೀವು ಈ ಕೋನದಲ್ಲಿ ನಿಮ್ಮ ಪೂಜಾ ಮನೆಯನ್ನು ಸ್ಥಾಪಿಸಬೇಕು ಇದರಿಂದ ಮನೆಯಲ್ಲಿ ಉಂಟಾಗುವ ಎಲ್ಲ ತೊಂದರೆಗಳು ನಾಶವಾಗುತ್ತದೆ ಮೂರನೆಯದು ದೇವರ ಮೂರ್ತಿಗಳು ದೇವಾಲಯದಲ್ಲಿ ದೇವರ ವಿಗ್ರಹಗಳನ್ನ ಇರಿಸುವಾಗ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ವಿಷಯ ಅಂಶಗಳಿವೆ ಮನೆಯಲ್ಲಿ ಬೆಸಸಂಖ್ಯೆಯ ಗಣೇಶ ಮೂರ್ತಿಗಳನ್ನ ಇಡಬೇಕು ಒಂದರಂತೆ ಮೂರು ಅಥವಾ ಐದು ಇದನ್ನ ಅಶುಭವೆಂದು ಪರಿಗಣಿಸಲಾಗಿದೆ ಅಲ್ಲದೆ ಎರಡು ವಿಗ್ರಹಗಳನ್ನು ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ದೇವರ ಕೋಣೆಯಲ್ಲಿ ಗಣೇಶನ ವಿಗ್ರಹವನ್ನ ಇರಿಸುವಾಗ ಗಣೇಶನ ಮುಖವು ಯಾವಾಗಲೂ ಮನೆಯ ಮುಖದ ಬಾಗಿಲಿನ ಕಡೆಗೆ ಇರುವಂತೆ ವಿಶೇಷ ಕಾಳಜಿ ವಹಿಸಿ ನಾಲ್ಕನೇದು ಶಿವಲಿಂಗ ಪೂಜೆಯ ಮನೆಯಲ್ಲಿ ದೊಡ್ಡ ಗಾತ್ರದ ಶಿವಲಿಂಗವನ್ನು ಸ್ಥಾಪಿಸಬಾರದು ಅಲ್ಲದೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಚಿಕ್ಕ ಗಾತ್ರದ ಶಿವಲಿಂಗವನ್ನ ಮಾತ್ರ ಇಡಬೇಕು ಇನ್ನು ಆರನೆಯ ವಿಷಯ ಏನಂದರೆ ಹನುಮಂತನ ವಿಗ್ರಹ ಹನುಮಂತನ ವಿಗ್ರಹವನ್ನು ಮನೆಯ ತೀವ್ರ ಕೋಣೆಯಲ್ಲಿ ಇಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಯಾಕೆಂದರೆ ಹನುಮಂತನನ್ನು ಸಂಕಟ ಮೋಚನ ಎಂದು ಕರೆಯಲಾಗುತ್ತದೆ ಮತ್ತು ಹನುಮಂತನ ವಿಗ್ರಹವನ್ನು ಪೂಜಾ ಮನೆಯಲ್ಲಿ ಇಡುವುದರಿಂದ ಆತನು ಆ ಮನೆಯ ಎಲ್ಲ ಕಷ್ಟಗಳನ್ನು ದೂರವಿಡುತ್ತಾನೆ ಅದಕ್ಕಾಗಿಯೇ ಮನೆಯ ದೇವರ ಕೋಣೆಯಲ್ಲಿ ಹನುಮಂತನ ವಿಗ್ರಹವನ್ನ ಇರಿಸುವಾಗ ರುದ್ರಾವತಾರದ ವಿಗ್ರಹವನ್ನು ಇಡಬಾರದು ಅಲ್ಲದೆ ವಿವಾಹಿತ ದಂಪತಿಗಳು ತಮ್ಮ ಕೋಣೆಯಲ್ಲಿ ಹನುಮಂತನ ಫೋಟೋ ಅಥವಾ ವಿಗ್ರಹವನ್ನ ಇಡಬಾರದು ಇನ್ನು ರಾಧಾಕೃಷ್ಣ ಮನೆಯ ದೇವರ ಕೋಣೆಯಲ್ಲಿ ರಾಧಾಕೃಷ್ಣನ ವಿಗ್ರಹವನ್ನು ಒಟ್ಟಿಗೆ ಇಡಬೇಕು ಈ ಎರಡು ವಿಗ್ರಹವನ್ನು ಪ್ರತ್ಯೇಕವಾಗಿ ಇಡಬಾರದು ನಿಮ್ಮ ದೇವರ ಕೋಣೆಯ ಹೊರತಾಗಿ ರಾಧಾಕೃಷ್ಣನ ವಿಗ್ರಹವನ್ನು ನೀವು ಮಲಗುವ ಕೋಣೆಯಲ್ಲಿಯೂ ಇರಿಸಬಹುದು ಯಾಕಂದ್ರೆ ರಾಧಾಕೃಷ್ಣನು ಪ್ರೀತಿಯ ಸಂಕೇತ ಆದ್ದರಿಂದ ಅವುಗಳನ್ನು ಮನೆಯಲ್ಲಿ ಇರಿಸುವುದರಿಂದ ಮನೆಯಲ್ಲಿ ಪ್ರೀತಿಯ ಭಾವ ಹೆಚ್ಚಾಗುತ್ತದೆ ಇನ್ನು ದುರ್ಗಾದೇವಿ ಪೂಜಾ ಕೋಣೆಯಲ್ಲಿ ದುರ್ಗೆಯ ವಿಗ್ರಹವನ್ನು ಬೇಸ ಸಂಖ್ಯೆಯಲ್ಲಿ ಇಡಬಾರದು ವಿಶೇಷವಾಗಿ ಮೂರು ವಿಗ್ರಹಗಳನ್ನು ಮನೆಯಲ್ಲಿ ಪೂಜೆ ಮಾಡಬಾರದು ನಿಮ್ಮ ಪೂಜಾ ಮನೆಯಲ್ಲಿ ಯಾವಾಗಲೂ ಎರಡು ನಾಲ್ಕು ಮತ್ತು ಮೂರು ಈ ರೀತಿ ವಿಗ್ರಹಗಳನ್ನ ಇರಿಸಿ ಇನ್ನು ಮುರಿತ ದೀಪಗಳು ಪೂಜೆ ಮಾಡುವಾಗ ನೀವು ಎಂದಿಗೂ ಒಡೆದ ದೀಪಗಳನ್ನು ಬಳಸಬಾರದು ಮತ್ತು ದೇವರ ಕೋಣೆಯಲ್ಲಿ ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು ಈ ದಿಕ್ಕು ತುಂಬಾ ಮಂಗಳಕರವಾಗಿದೆ ಮತ್ತು ಪೂಜೆಯಲ್ಲಿ ಒಡೆದ ದೀಪಗಳನ್ನು ಬಳಸುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಅಕ್ಷತೆ ಮತ್ತು ಅರಿಶಿಣ ಮನೆಯ ದೇವರ ಕೋಣೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡಬೇಕು ಇದರಿಂದಾಗಿ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಧನಾತ್ಮಕ ಶಕ್ತಿ ಉಳಿಯುತ್ತದೆ ಅಲ್ಲದೆ ಪೂಜೆ ಮಾಡುವಾಗ ನೀವು ದೇವರಿಗೆ ಮುರಿದ ಅಕ್ಷತೆಯನ್ನ ಅರ್ಪಿಸಬಾರದು ಇದಕ್ಕಾಗಿ ನೀವು ಹರಿಶಿಣದೊಂದಿಗೆ ನೆನೆಸಿದ ಅಕ್ಕಿಯನ್ನು ಮಾತ್ರ ಅಕ್ಷತೆಯಾಗಿ ಇಡಬೇಕು ಇದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಪಿತೃಗಳು ಮತ್ತು ದೇವರ ಕೋಣೆ ದೇವರ ಕೋಣೆಯಲ್ಲಿ ಸತ್ತ ಸಂಬಂಧಿಕ ಅಥವಾ ಪಿತೃಗಳ ಫೋಟೋವನ್ನು ಎಂದಿಗೂ ಇಡಬಾರದು ಹಾಗೆ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ನೀವು ಅವರ ಚಿತ್ರವನ್ನು ಇಡಲು ಬಯಸಿದ್ರೆ ನೀವು ಅದನ್ನು ದೇವರಿಗೆ ಸಮಾನವಾಗಿಡದೆ ದೇವರಿಗಿಂತ ಕೆಳಕೆ ಇಡಬಹುದು ನಂತರದ್ದು ಭೈರವ ದೇವ ಭೈರವನ ಚಿತ್ರವನ್ನು ದೇವರ ಕೋಣೆಯಲ್ಲಿ ಇಡಬಾರದು ಯಾಕಂದ್ರೆ ಅವರ ಸಾಧನವನ್ನು ಮಂತ್ರದಿಂದ ಮಾಡಲಾಗುತ್ತದೆ ಅದೇ ರೀತಿ ಶನಿದೇವನ ವಿಗ್ರಹವನ್ನು ದೇವರ ಕೋಣೆಯಲ್ಲಿ ಇಡಬಾರದು ಇನ್ನು ಸೌಮ್ಯ ಮತ್ತು ರೌದ್ರ ರೂಪ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನೀವು ಯಾವಾಗಲೂ ಶಾಂತ ರೂಪದಲ್ಲಿ ದೇವತೆಗಳ ಚಿತ್ರಗಳನ್ನು ಇಡಬೇಕು ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಕ್ರೂರ ರೂಪದ ಚಿತ್ರಗಳನ್ನು ಇಡಬಾರದು ಇನ್ನು ಪೂಜಾ ಕೋಣೆಯಲ್ಲಿ ಯಾವ್ಯಾವ ನಿಯಮಗಳಿರಬೇಕು ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿದೆ ದೇವರ ಕೋಣೆಯಲ್ಲಿ ನಿತ್ಯವೂ ಪೂಜೆ ನಡೆಯಬೇಕು ದೇವರ ಕೋಣೆಯಲ್ಲಿ ಪೂಜೆ ಮಾಡುವ ಮೊದಲು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ಕೊಳಕು ಮತ್ತು ಅಶುದ್ಧ ಕೈಗಳಿಂದ ದೇವರ ಕೋಣೆಯನ್ನು ಮುಟ್ಟಬಾರದು ಅಲ್ಲದೆ ಪೂಜೆ ಮಾಡುವ ಮೊದಲು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು ನಂತರ ದೇವರ ಕೋಣೆ ಸ್ಥಾಪಿಸುವಾಗ ದಿಕ್ಕಿಗೆ ಹೆಚ್ಚಿನ ಮಹತ್ವ ನೀಡಬೇಕು ಒಡೆದ ಚಿತ್ರಗಳು ಅಥವಾ ದೇವರ ವಿಗ್ರಹಗಳನ್ನು ಪೂಜೆ ಮನೆಯಲ್ಲಿ ಇಡಬಾರದು ಪೂಜೆ ಮಾಡುವಾಗ ನೆಲದ ಮೇಲೆ ಕುಳಿತು ಪೂಜೆ ಮಾಡಬಾರದು ಆಸನದ ಮೇಲೆ ಕುಳಿತು ಪೂಜೆ ಮಾಡಬೇಕು ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಪೂಜೆಯನ್ನ ಮಾಡಬೇಕು ಮತ್ತು ಮನೆಯಲ್ಲಿ ದೀಪಗಳನ್ನು ಬೆಳಗಿಸಬೇಕು ಭಗವಾನ್ ವಿಷ್ಣು ಗಣೇಶ ಮಹಾದೇವ ಸೂರ್ಯದೇವ ದುರ್ಗಾದೇವಿ ಈ ಪಂಚದೇವರನ್ನು ಮನೆಯಲ್ಲಿ ಪ್ರತಿದಿನ ಪೂಜಿಸಬೇಕು